ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸಖಿಸಿರಿಗೆ ಸ್ವಾಗತ. ಇವತ್ತು ಮೊಳಕೆ ಹೆಸರುಕಾಳಿನ ಸಾಂಬಾರನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು 1 ಕಪ್ನಷ್ಟು ಹೆಸರುಕಾಳನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2 ಸರಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ತಾ ಇದ್ದೀನಿ. ಹಾಗೆ ಅದು ಬೆಳಗ್ಗೆ ಮಾಡಿಬಿಟ್ಟು ರಾತ್ರಿ ಅದರ ಪೂರ್ತಿ ನೀರು ತೆಗೆದುಬಿಟ್ಟು ಹಾಗೆ ಮುಚ್ಚಿಟ್ಟಿದ್ದೀನಿ. ಸೊ ಮೊಳಕೆ ಕಾಳು ಚೆನ್ನಾಗೇ ಬಂದಿದೆ. ಸ್ಟೀಲ್ ಬಾಕ್ಸಲ್ಲಿ ಗಟ್ಟಿಯಾಗಿ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಕಾಟನ್ ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿಡ್ತಿದ್ರು ಮೊಳಕೆ ಬರಬೇಕು ಅಂತೇಳ್ಬಿಟ್ಟು. ಈ ಥರ ಕೂಡ ಮಾಡ್ಬೋದು. ಸೊ ಮೊಳಕೆ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಅದರ ಕೋಸಂಬರಿ ಕೂಡ ಮಾಡಿಕೊಂಡು ತಿಂದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ಸಾಂಬಾರು ಮಾಡೋಕ್ಕಿಂತ ಮೊದಲು ಅದರ ಸಿಪ್ಪೆ ಇರುತ್ತಲ್ವ ಅದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಸಾಂಬಾರು ಟೇಸ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲ ಸಿಪ್ಪೆ ಇದ್ದರೂ ಪರವಾಗಿಲ್ಲ ಅಂದರೂ ಕೂಡ ಏನೂ ತೊಂದರೆ ಇಲ್ಲ. ಸಿಪ್ಪೆನ ತೆಗಿಬೇಕು ಅಂತಂದರೆ ನೀರನ್ನು ಈ ಥರ ಹಾಕೋಬಿಟ್ಟು ಸ್ವಲ್ಪ ಮೇಲ್ಭಾಗದಿಂದ ಹೀಗೆ ಹಾಕ್ಕೊಂಡ್ರೆ ನೀರು ಆ ಸಿಪ್ಪೆ ಸಪ್ರೇಟಾಗಿ ಬರುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ನಮಗೆ ಹೆಸರುಕಾಳು ಸಾಂಬಾರು ಮಾಡೋದಕ್ಕೆ ಹೆಸರುಕಾಳು ಮೊಳಕೆ ಹೆಸರುಕಾಳು ರೆಡಿಯಾಗಿದೆ. ಒಂದು ಪಾತ್ರೆ ತೊಗೋಬಿಟ್ಟು 3 ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ನಿಮಗಿದು ಸಾಂಬಾರಿನ ಕನ್ಸಿಸ್ಟೆನ್ಸಿ ಮೇಲೆ ನೀವು ನೀರನ್ನು ತೊಗೋಬೇಕಾಗತ್ತೆ. ಹಾಗೆ ಈ ಮೊಳಕೆ ಕಾಳು ಏನಿದೆ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಇಟ್ಕೋಬಿಟ್ಟು ಕುದಿಸ್ಕೊಳ್ಳಿ. ಅದನ್ನು ಮುಚ್ಚಳನ ಪೂರ್ತಿಯಾಗಿ ಮುಚ್ಚಕ್ಕೆ ಹೋಗಬೇಡಿ, ಅದು ಉಕ್ಕು ಬರುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಗ್ಯಾಪನ್ನು ಬಿಟ್ಕೊಳ್ಳಿ. ಸೊ ಸ್ವಲ್ಪ ಕುದಿ ಬಂದುಬಿಟ್ಟು ಬೆಂದ ಮೇಲೆ ನಾವು ಅದನ್ನು ನೋಡ್ಕೋಬಿಟ್ಟು ಮೀಡಿಯಂ ಫ್ಲೇಮ್ ಇಟ್ಕೋಬಿಟ್ಟು ಒಂದು 1/2 ಈರುಳ್ಳಿ ಹೆಚ್ಚಿರುವಂಥದ್ದು, ಹಾಗೆ ಒಂದು ನಾನು ಇಲ್ಲಿ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ತರಕಾರಿ ಕೂಡ ನೀವು ಹಾಕ್ಕೋಬೋದು, ಅಂದರೆ ಬೀನ್ಸ್ ಮತ್ತು ಇದು ಚೆನ್ನಾಗಿರುತ್ತೆ ಕಾಂಬಿನೇಷನ್. ಹಾಗೆ ಟೊಮ್ಯಾಟೊ ಕೂಡ ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪು. ಫ್ರೆಂಡ್ಸ್, ಇಲ್ಲಿ ನಾನು ಮಸಾಲ ಅದನ್ನು ಒಂದು ಮಸಾಲ ರೆಡಿ ಮಾಡಬೇಕಾಗತ್ತೆ. ಸೊ ಕಾಯಿ ತುರಿ ಹಾಗೆ ಕರಿಬೇವು ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ನಾನು ಮಸಾಲ ಏನಂತಂದರೆ ಇದೊಂದು ಸಾಂಪ್ರದಾಯಿಕ ಅಡುಗೆಯಲ್ಲಿ ಒಂದಾಗಿದೆ. ಸೊ ಇಲ್ಲಿ ನಾವು ಹಬ್ಬ ಹಾಗೆ ಕೆಲವೊಂದು ದೊಡ್ಡ ದೊಡ್ಡ ಸಮಾರಂಭ ಫಂಕ್ಷನ್ಗಳಿರುತ್ತಲ್ವ, ಸೊ ಅದಕ್ಕೋಸ್ಕರ ಈ ಥರ ಸಾಂಬಾರನ್ನು ಮಾಡ್ತಾರೆ ನಮ್ಮಲ್ಲಿ. ಸೊ ಆ ಮಸಾಲದಕ್ಕೋಸ್ಕರ ನಾನು ಸ್ವಲ್ಪ ಕಾಳುಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿದಿದ್ದೀನಿ. ಹಾಗೆ 1-2 ಚಕ್ಕೆ ಪೀಸು, 1-2 ಲವಂಗದ ಪೀಸು ಅದನ್ನು ಕೂಡ ಗರಂ ಮಸಾಲ ಫ್ಲೇವರಿಗೋಸ್ಕರ ತೊಗೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡಿದ್ದೀನಿ. ಹಾಗೆ 1/2 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿರುವಂಥದ್ದು ಅದನ್ನು ಕೂಡ ಅಷ್ಟೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದರೆ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಹಾಗೆ ಕರಿಬೇವನ್ನು ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು. ಕರಿಬೇವನ್ನು ಕೂಡ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಷ್ಟು ಸಾಂಬಾರು ಟೇಸ್ಟಾಗಿ ಬರುತ್ತೆ. ಕಾಯಿ ತುರಿ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅದ್ರ ಮೇಲೆ ಡಿಪೆಂಡು. ಹಾಗೆ ಸ್ವಲ್ಪ ಸೋಂಪು ಕಾಳನ್ನು ಕೂಡ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲೇ ನೀವು ಸ್ವಲ್ಪ ಜೀರಿಗೆನ ಕೂಡ ಹಾಕ್ಕೋಬೋದು. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಾನಿಲ್ಲಿ ಒಣಮೆಣಸಿನ ಪುಡಿಯನ್ನು ಹಾಕೋದ್ರಿಂದ ಗ್ಯಾಸ್ ಫ್ಲೇಮ್ ಪೂರ್ತಿಯಾಗಿ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಚ್ಚಗಿರುವಾಗ ನಾನು ಇಲ್ಲಿ ಮಸಾಲ ಅಂದರೆ ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಮೆಣಸನ್ನು ಕೂಡ ಫ್ರೈ ಮಾಡಿ ಹಾಕ್ಕೋಬೋದು. ನಾನು ಇಲ್ಲಿ ಮೆಣಸಿನ ಪುಡಿ ಇರೋದ್ರಿಂದ ಸ್ವಲ್ಪ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೆಣಸಿನ ಪುಡಿಯನ್ನು ಮಾಡಿ ಎತ್ತಿಟ್ಕೊಳ್ತೀರಲ್ವ, ಸೊ ಆವಾಗ ಹಾಗೆ ಮೆಣಸಿನ ಪುಡಿನ ಹಾಕೋದಕ್ಕಿಂತ ಈ ಥರ ಫ್ರೈ ಮಾಡಿ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಹುಣಸೆಹಣ್ಣು. ಸೊ ಈ ನಾವೇನು ಮಸಾಲ ಪದಾರ್ಥ ಫ್ರೈ ಮಾಡ್ಕೊಂಡಿರ್ತೀವಲ್ವ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸರಿ. ನೆಕ್ಸ್ಟು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ ಈ ಸಾಂಬಾರು. ಆಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೈಸಾಗಿ ರುಬ್ಕೋಬಿಡಿ. ಸೊ ಮಸಾಲ ಕೂಡ ರೆಡಿಯಾಗಿದೆ. ಹಾಗೆ ಇಲ್ಲಿ ನಮ್ಮ ಏನು ಮೊಳಕೆ ಕಾಳು ಹಾಗೆ ತರಕಾರಿನ ಮಿಕ್ಸ್ ಮಾಡಿದ್ದೀವಲ್ವ ಅದು ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ. ಉಪ್ಪನ್ನು ಕೂಡ ನಾನು ಆವಾಗಲೇ ಸೇರಿಸ್ಕೊಂಡಿದ್ದೆ ನೋಡಿ ಕಾಳೆಲ್ಲ ಬೆಂದಿದೆಯಾ ಅಂತ ಹೇಳಿಬಿಟ್ಟು. ತರಕಾರಿ ಬಂದುಬಿಟ್ಟು ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಬರೀ ಹೆಸರುಕಾಳು ಕೂಡ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೀನ್ಸು ಮತ್ತು ನವಿಲುಕೋಸು ಹಾಗೆ ಆಲೂಗಡ್ಡೆ, ತುಂಬ ಒಳ್ಳೆ ಕಾಂಬಿನೇಷನ್. ಹಾಗೆ ಮಸಾಲನ ಪೂರ್ತಿಯಾಗಿ ಸೇರಿಸ್ಬಿಟ್ಟು 1-10 ನಿಮಿಷ ಚೆನ್ನಾಗಿ ಹಾಗೆ ಇದನ್ನು ರುಚಿ ನೋಡ್ಕೋಬಿಟ್ಟು ಆವಾಗಲೇ ಉಪ್ಪು ಹಾಕಿರೋದ್ರಿಂದ ಇವಾಗ ಎಷ್ಟು ಬೇಕು ಅಂತ ಉಪ್ಪನ್ನು ಸೇರಿಸ್ಕೋಬಿಟ್ಟು ಮಿಕ್ಸ್ ಮಾಡಿದರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ.
ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗತ್ತೆ. ಸೊ ಒಗ್ಗರಣೆಗೋಸ್ಕರ ಎಣ್ಣೆನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸಾಸಿವೆ, ಹಾಗೆ ಒಣಮೆಣಸು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ, ಹಿಂಗೆ ಸ್ವಲ್ಪ, ಹಾಗೆ ಸ್ವಲ್ಪ ಕರಿಬೇವು. ಇದನ್ನು ಇಷ್ಟು ಹಾಕಿದ್ಮೇಲೆ ಒಗ್ಗರಣೆ ಕೂಡ ರೆಡಿಯಾಗಿದೆ, ಸಾಂಬಾರು ಕೂಡ ಕುದಿ ಬಂದುಬಿಟ್ಟು ಪೂರ್ತಿ ರೆಡಿಯಾಗಿದೆ. ಕೊನೆಗೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಗ್ಗರಣೆ ಸೇರಿಸಿದರೆ ನಮ್ಮ ಮೊಳಕ್ಕೆ ಹೆಸರುಕಾಳನ್ನು ಸಾಂಬಾರು ರೆಡಿಯಾಗುತ್ತೆ. ತುಂಬ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಹಾಗೆ ರುಚಿ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಒಂದ್ಸರಿ ನೀವು ಕೂಡ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಹಾಗೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.